ಸಾಹಿತ್ಯ ಮಾಡಿದ್ದೀನಿ. ಸಿನಿಮಾಗೆ ಅವತ್ತು ಸಾವಿಲ್ಲ, ಸಿನಿಮಾ ಅದರ ರೂಪುರೇಷೆಗಳನ್ನ ಬೇರೆ ಬೇರೆ ಹೊಸ ಹೊಸ ರೂಪದಲ್ಲಿ ಬರ್ತಾನೆ ಇರುತ್ತೆ. ಬಹುಶಃ ನಾನು ಭಾಗವಹಿಸ್ತಾ ಇರುವಂತ ಮೊದಲ ಸಿನಿಮಾ ಇದು. ಈ ಹೊಸ ರೂಪದ ಥಿಯೇಟರ್ ನ ಆಚೆ ಕೂಡ ಬಿಡುಗಡೆ ಆಗುವಂತ ಒಂದು ಕಾಲಘಟ್ಟದ ಆರಂಭ ಕಾಲದಲ್ಲಿದ್ದೀವಿ. ಸಿನಿಮಾ ನೋಡದೆ ಬಹಳ, ನಮ್ಮ ರಘು ಸರ್ ಮಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಂದು ಒಳ್ಳೆಯ ಭವಿಷ್ಯ ಇದೆ. ಭ್ರಮೆ ಟೈಟ್ಲ್ ಹೇಳೋ ಹಾಗೆ ತುಂಬಾ ಭ್ರಮೆಗಳನ್ನ ಚಿತ್ರದಲ್ಲಿ ಪೇಂಟ್ ಮಾಡಲಾಗಿದೆ ಅಂತ ಹೇಳಬೇಕಷ್ಟೇ. ಒಂಥರ ಹೊಸ ಅನುಭವ ಕೊಡುತ್ತೆ ಸಿನಿಮಾ. ಎಲ್ಲ ಕಲಾವಿದರು ತುಂಬಾ ಒಂದು ಅಚ್ಚುಕಟ್ಟಾದ ಕಡಿಮೆ ಕಲಾವಿದರು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತ ಸಿನಿಮಾ. ಎಲ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾ ಚೆನ್ನಾಗಾಗ್ಲಿ, ಅವ್ರು ಅಂದ್ಕೊಂಡಿರುವ ನಿರ್ಮಾಪಕರು ಹಾಕಿರೋ ಹಣ ಬರಲಿ, ನಿರ್ದೇಶಕರಿಗೆ ಒಳ್ಳೆ ಹೆಸರು ಬರಲಿ, ಕಲಾವಿದರಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಎರಡಡಿ ಮೂರಡಿ ಓಡ್ತಾ ಇರಲಿಲ್ಲ, ಅಂಧಕಾಲ ಒಂದಿತ್ತು. ಅದು ಯಾವ ರೀತಿಯ ಒಂದು ಪರಿವರ್ತನೆ ಪಡೆದಿದೆ ಈ ಕಾಲಕ್ಕೆ ಅಂತಂದರೆ, ನಿಜವಾಗ್ಲೂ ನಮಗೆ ಭ್ರಮೆ ಉಂಟಾಗ್ತಾ ಇದೆ. ಆ ಭ್ರಮೆ ಆ ಚಿತ್ರದ ಈ ಟ್ರೈಲರ್ ನೋಡಿದಾಗ ನನಗನ್ನಿಸ್ತು, ನಾನು ನಮ್ಮ ಕಾಲದಲ್ಲಿ ಹೇಗೆ ಚಿತ್ರಗಳನ್ನು ತೆಗಿತಾ ಇದ್ವಿ, ಈಗ ಹೇಗೆ ಚಿತ್ರಗಳನ್ನು ತೆಗಿತಾ ಇದ್ದಾರೆ. ಹಳೆಯ ಕಾಲ, ಹಳೆಯ ಜನ, ಹಳೆಯ ನೀರು, ಹೇಗೆ ಹೊಸ ಜನ ಹೊಸ ರೀತಿಗಳಿಗೆ ಜಾಗ ಕೊಡುತ್ತೆ ಅನ್ನೋದಕ್ಕೆ ಅತ್ಯುತ್ತಮ ನಿದರ್ಶನ ಈ ಭ್ರಮೆಯನ್ನು ಚಿತ್ರದ ಒಂದು ಟ್ರೈಲರ್. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.